ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತೇನಪ್ಪ, ಇವರು ಅಜ್ಜಿ ಮೊಮ್ಮಗಳು ಇಬ್ರು ಕುಂತ ವಿಡಿಯೋ ಮಾಡತ್ತೀರ ಅನ್ಕೊಳಕತ್ತಿರ್ನ? ಎಸ್, ಹೌದು, ನಾವು ಇವತ್ತು ಇಬ್ರು ಕುಂತೇವಿ. ಯಾಕೆ ಕುಂತೇವ ಅಂತಂದ್ರೆ, ಯಾಕೆ ಕುಂತೇವಿ ಅಜ್ಜಿ? ಸೊ ನಿಮಗೆಲ್ಲ ಗೊತ್ತಿರೋ ಹಂಗ ಈಗ ಹಬ್ಬ ಬಂತ. ಸೊ ಪಂಚಮಿ ಹಬ್ಬ ಬಂತ. ಪಂಚಮಿ ಹಬ್ಬಕ್ಕೆ ಎಲ್ಲರೂ ಉಂಡಿ ಕಟ್ಟತ್ತಾರ. ಸೊ ಆಕ್ಚುಲಿ ಈ ವರ್ಷ ಅಜ್ಜಿ ನಮ್ಮ ಜೊತೆ ಅದಾರ. ನಾವು ಊರಾಗ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ವಿ, ಬಟ್ ಈ ಸತಿ ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಇಲ್ಲ ನನ್ನ ಹಸ್ಬೆಂಡಿಗೆ, ಆಮೇಲೆ ಸೂಟಿನೂ ಇಲ್ಲ. ಹಂಗಾಗಿ ಈ ಸತಿ ಪಂಚಮಿಗೆ ನಾವು ಇಲ್ಲೇದೇವಿ, ಇಲ್ಲಾಂದ್ರೆ ಯೂಶ್ವಲಿ ಊರಾಗಿರ್ತಿದ್ವಿ. ಸೊ ಅಜ್ಜಿನೂ ನಮ್ಮ ಜೊತೆ ಅದಾರ, ನಾನು ಕಲ್ಕೊಂಡಂಗೆ ಆಕೈತೆ ಅಂತ ಹೇಳಿ ಈಗ ಉಂಡಿ ಮಾಡತ್ತೇವಿ. ಸೊ ಅಜ್ಜಿ ನನಗೆ ಉಂಡಿ ಮಾಡೋದು ಹೆಂಗಂತ ಹೇಳ್ಕೊಡ್ತಾರೆ. ಅವರಿಗೆಲ್ಲ ವೆರೈಟಿ ಉಂಡಿ ಮಾಡೋದು ಬರ್ತೈತಿ, ಬಟ್ ಈಗ ನಮಗಿಲ್ಲೇ ಕಾಳು ಗುಳ್ಳಡಿಕೆ ಅವೆಲ್ಲ ಸಿಗಂಗಿಲ್ಲ. ಸೊ ನಾವು ಈಸಿ ಯಾವ್ದು ಆಕೈತಿ, ಆಮೇಲೆ ನಿಮಗೂ ಯಾವ್ದು ಈಸಿಯಾಗಿ ತೋರಿಸ್ಬೋದು ಅದನ್ನು ಟ್ರೈ ಮಾಡತ್ತೀವಿ. ಸೊ ಈಗ ಫಸ್ಟ್ ರವಾ ಉಂಡಿ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋಸ್ ಒಳಗೆ ನಿಮ್ಗೆ ಯಾವ್ಯಾವ ಉಂಡಿ ಬೇಕು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಸೊ ಅಜ್ಜಿ ಕಡೆಯಿಂದ ಅದನ್ನು ಮಾಡಿಸಿ ನಾನು ನಿಮಗೆ ವಿಡಿಯೋ ಹಾಕ್ತೇನೆ. ಸೊ ಈಗ ಏನೇನು ಬೇಕು ರವಾ ಉಂಡಿಗೆ ಅಂಥೇಳಿ ನಮ್ಮ ಅಜ್ಜಿ ಹೇಳ್ತಾರೆ. ಏನೇನು ಬೇಕು ಅಜ್ಜಿ ರವಾ ಉಂಡಿಗೆ? ರವಾ ಉಂಡಿಗೆ ತುಪ್ಪ, ಏಲಕ್ಕಿ, ಬಾದಾಮಿ, ಗೋಡಂಬಿ, ಬಾಂಬೆ ರವಾ, ಸಕ್ಕರೆ, ಮತ್ತು ಹುರ್ಕೊಳ್ಳೋದು ರವಾ ಚಂದಾಗೆ ತಡ್ರಿ. ಸೊ ಅಜ್ಜಿ ಈಗ ಇಷ್ಟು ಹೇಳಿದ್ರಲ್ಲ, ಅದು ಏನೇನು ಬೇಕಂತಂದ್ರೆ, ಸೊ ಏಲಕ್ಕಿ ಪುಡಿ ಬೇಕು, ಡ್ರೈ ಫ್ರೂಟ್ಸ್ ನಿಮ್ಮ ಕಡೆ ಯಾವ ಅದಾವ ನೋಡ್ರಿ. ನಾವಿಲ್ಲಿ ಬಾದಾಮ, ಆಮೇಲೆ ದ್ರಾಕ್ಷಿ, ಗೋಡಂಬಿ ತಗೊಂಡೇವಿ, ಆಮೇಲೆ ಕೊಬ್ಬರಿ ಪುಡಿ. ಸೊ ಕೊಬ್ಬರಿ ಪುಡಿ ಹಾಕಿದ್ರೆ ಉಂಡಿ ಸಾಫ್ಟ್ ಆಕೈತಿ. ಸೊ ಕೊಬ್ಬರಿ ಪುಡಿ, ಆಮೇಲೆ ಬಾಂಬೆ ರವಾ, ಸಕ್ರಿ, ತುಪ್ಪ, ಇಷ್ಟು ಐಟಮ್ಸ್ ಇದ್ರೆ ರವಾ ಉಂಡಿ ಆಗೇ ಬಿಡ್ತೈತೆ ನೋಡ್ರಿ. ಆಮೇಲೆ ಇನ್ನೊಂದು ಏನಂತಂದ್ರೆ, ಬಾದಾಮ ನಾವು ಹಂಗೆ ಹಾಕಾಕತ್ತಿಲ್ಲ. ಈಗ ದ್ರಾಕ್ಷಿ ಗೋಡಂಬಿ ಇಲ್ಲಿ ಕಾಣಿಸತ್ತೈತಲ್ಲ ನಿಮ್ಗೆ, ಹಿಂಗೆ ತುಕಡಿ ಮಾಡಿ ಇಟ್ಕೊಂಡೇನೆ ನಾನು. ಖರೆ ಬಾದಾಮಿ ಯಾಕೆ ಹಿಂಗೆ ಇಟ್ಕೊಂಡಿಲ್ಲ ಅಂತಂದ್ರೆ ಅದು ಯಾಕೋ ಟೇಸ್ಟ್ ಹತ್ತಂಗಿಲ್ಲ, ಇವಾದ್ರೆ ಟೇಸ್ಟ್ ಹತ್ತಾವ. ಹಂಗಾಗಿ ನಾವು ಕೊಬ್ಬರಿ ಪುಡಿ ಒಳಗನ್ನೇ ಬಾದಾಮನ್ನು ಮಿಕ್ಸರ್ ಮಾಡ್ಕೊಂಬಿಟ್ಟೇವಿ. ಸೊ ಅದ್ರಾಗ ಅದು ಆಕೈತಂಥೇಳಿ, ಯಾರು ಡ್ರೈ ಫ್ರೂಟ್ಸ್ ತಿನ್ನಲಾರ್ದವ್ರು ಇದ್ರೆ ಅಂದ್ರೆ ನೀವು ಮಿಕ್ಸರ್ ಮಾಡಿ ಹಾಕಿಬಿಡ್ರಿ, ಅದು ಬೆಟ್ರ್ ಆಪ್ಷನ್. ಸೊ ಹಿಂಗೆ ನಾವು ಮಾಡ್ಕೊಳತ್ತೀವಿ. ಆಮೇಲೆ ಮೇನ್ ಇವನ್ ಹಿಂಗೆ ಮ್ಯಾಲ್ ಹಚ್ತೇವಿ, ಒಳಗೆ ಹಾಕಿದ್ರೆ ಏನಾಕೈತಂದ್ರೆ ಒಂದ ಉಂಡ್ಯಾಗ ಡಬಲ್ ಡಬಲ್ ತ್ರಿಬಲ್ ತ್ರಿಬಲ್ ಆಗ್ಬಿಡ್ತಾವ, ಒಂದೊಂದು ಉಂಡ್ಯಾಗ ಏನು ಇರಂಗಿನ ಇಲ್ಲ. ಸೊ ಹಂಗಾಗಿ ಹಿಂಗೆ ತುಕಡಿ ಮಾಡಿ ಇಟ್ಕೊಂಡೇವಿ, ಆಮೇಲೆ ಉಂಡಿ ಹಚ್ತೇವ. ಸೊ ನೋಡಾತಿರ್ಲ, ಇಲ್ಲೆಲ್ಲ ನಾನು ಸಾಮಾನು ಇಟ್ಕೊಳ್ತೇನಿ. ಈ ಕಪ್ ಮೆಜರ್ಮೆಂಟ್ಲೆ ನಾನು ರವಾ ತೊಗೊಳತ್ತೇನಿ. ಸೊ ನಂಗೆ ಅಜ್ಜಿ ಹೇಳ್ಯಾರ ಎಷ್ಟು ತೊಗೊಳ್ಳೋದಂತೇಳಿ. ಸೊ ಏನಂತಂದ್ರೆ ಇದು ಬಾಂಬೆ ರವಾ, ಈ ಕಪ್ಲೆ ನೋಡ್ರಿ, ಇಷ್ಟು ಫುಲ್ ಐದು ಕಪ್ ರವಾ ತೊಗೊಳತ್ತೇವೆ ನಾವು. ಸೊ ಐದು ಕಪ್ ರವಾಕ್ಕೆ ಏಳು ಕಪ್ ಸಕ್ಕರೆ ತೊಗೋತೇವಿ. ಸೊ ಫಸ್ಟಿಗೆ ರವಾ ಐದು ಕಪ್ ಹಾಕೊಳ್ಳೋಣ ಇದ್ರಾಗ. ಎರಡು, ಮೂರು, ನಾಲ್ಕು, ಐದು. ಸೊ ಐದು ಕಪ್ ರವಾ ಆತಿದು, ಆಮೇಲೆ ಸಕ್ರಿ ಆಮೇಲೆ ಹಾಕೊಳ್ಳೋಣಂತ. ಅದಾದಮೇಲೆ ಇಲ್ಲಿ ನೋಡ್ಬೋದು ನೀವು, ಇದು ಕೊಬ್ಬರಿ ಪುಡಿ. ಹಿಂಗೆ ಸಣ್ಣಗೆ ಪುಡಿ ಮಾಡ್ಕೋರಿ ಮಿಕ್ಸರ್ನಾಗ, ಇಲ್ಲ ನಿಮ್ಮ ಕಡೆ ಭಾಳ ಸಣ್ಣದ ಹೆರಿಯೋದಿತ್ತಂದ್ರೆ ನೀವು ಹೆರ್ಕೊಳ್ಳೋಬೋದು, ಬಟ್ ಬೆಟರ್ ಒಂದು ರೌಂಡ್ ಮಿಕ್ಸರ್ ಮಾಡಿದ್ರಿ ಅಂದ್ರೆ ಸಣ್ಣಗೆ ಆಗ್ಬಿಡ್ತೈತಿ. ಆಮೇಲೆ ಏಲಕ್ಕಿ ಪುಡಿ ಐತಿಲ್ಲ, ಆಮೇಲೆ ತುಪ್ಪ, ತುಪ್ಪ ಐತಿ, ಆಮೇಲೆ ಡ್ರೈ ಫ್ರೂಟ್ಸ್. ಇದಕ್ಕೆ ಈಗ ಏನು ಒಂದು ಇಟ್ಟಿಲ್ಲ ಐಟಮ್ನ ಅಂತಂದ್ರೆ ನೀರು. ಸೊ ಸಕ್ಕರೆ ಪಾಕ ಮಾಡ್ಕೊಳಕ್ಕೆ ನೀರು ಒಂದು ಬೇಕು, ಹಾಕ್ಕೊಳ್ಳುವಾಗ ನಾನು ನಿಮಗೆ ಮೆಜರ್ಮೆಂಟ್ ತೋರಿಸ್ತೇನಂತ. ಸೊ ಈ ಐಟಮ್ ಇಷ್ಟು ಯೂಸ್ ಮಾಡ್ಕೊಂಡು ಮಾಡ್ರಿ, ಮಸ್ತ್ ಆಗ್ತಾವ ಬಸ್ ನಿಮ್ದು ರವಾ ಉಂಡಿ. ಸೊ ಬರ್ರಿ ಈಗ ಹೆಂಗೆ ಮಾಡೋದು ನೋಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಬಾಂಡಿ ಇಟ್ಕೊಂಡೇವು ನಾವು. ಸೊ ಈಗ ಇದಕ್ಕೇನು ಮಾಡ್ಬೇಕಂದ್ರೆ, ಫಸ್ಟ್ ಒಂದು 4 ಚಮಚ ತುಪ್ಪ ಹಾಕ್ಕೊಳ್ಳೋಣ. ಸೊ 4 ಚಮಚ ತುಪ್ಪ ಹಾಕಿದ್ನಿ ನಾ. ಈಗ ಇದೊಂದು ಸ್ವಲ್ಪ ತುಪ್ಪ ಇದನ್ನ ಆಗ್ಬೇಕು, ಅದೇನು ಬಿಸಿಗೆ ಪಟ್ಟನ ಕರಗತೈತಿ ತುಪ್ಪ. ಸೊ ತುಪ್ಪ ಕರಗದ್ಮೇಲೆ ಫಸ್ಟ್ ಇದಕ್ಕೆ ಗೋಡಂಬಿ ಹಾಕಿ ಸ್ವಲ್ಪ ಫ್ರೈ ಆಗ್ಬೇಕು, ಅವು ಹೊತ್ತಬಾರ್ದು, ಒಂದು 2 ನಿಮಿಷ ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿನ. ಸೊ ನೋಡಾತಿರ್ಲ, ಪಟ್ಟನ ತುಪ್ಪ ಎಲ್ಲ ಕರಗತೀಗ. ಸೊ ಗೋಡಂಬಿ ಹಾಕ್ಕೊಳ್ಳೋಣ ಈಗ. ಇವು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಹೊತ್ತಿಸ್ಬೇಡ್ರಿ ಮತ್ತೆ. ಸೊ ಸಣ್ಣ ಇಟ್ಟ ಇವ್ರಿಗೆ ಫ್ರೈ ಮಾಡ್ಕೊಳ್ಳಿ.
ಯಾರಿಗೆಲ್ಲ ರವಾ ಉಂಡಿ ಸೇರ್ತೈತಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ಇವರೆಲ್ಲ ಹಳೆ ಕಾಲದವರೆಲ್ಲ ಉಂಡಿ ಅದು ಮಾಡೋದ್ರೊಳಗೆ ಭಾಳ ಸ್ಪೆಷಲ್. ಸೊ ಹಂಗಾಗಿ ನಮ್ಮ ಅಜ್ಜಿನೂ ಎಲ್ಲ ವೆರೈಟಿ ಉಂಡಿ ಮಾಡ್ತಾರೆ ನೋಡ್ರಿ. ಈಗ ನನಗೂ ಒಂದು ಇದು ಸಿಕ್ಕೈತೆ ತಂದ್ಕೊಳಕ್ಕೆ. ಹಂಗಾಗಿ ಆಮೇಲೆ ನನ್ನ ಹಸ್ಬೆಂಡಿಗೂ ರವಾ ಉಂಡಿ ಸೇರ್ತೈತಿ. ಹಂಗಾಗಿ ಅಜ್ಜಿ ನಾನು ಇಬ್ರು ಸೇರಿ ಉಂಡಿ ಮಾಡತ್ತೀವಿ. ನೀವು ನಮ್ದು ರೆಸಿಪಿ ನೋಡ್ಕೊಂಡು ಪಂಚಮ್ಯಾಗ ಮಾಡೇ ಬಿಡ್ರಿ ಮತ್ತು ಉಂಡಿ ಚಲೋ ಆಗ್ತಾವ ಇವು. ಸೊ ಈಗ ನೋಡ್ರಿ ವಾಸನೆ ತುಪ್ಪದ ಚಲೋ ಬರತೈತಿ. ಆಮೇಲೆ ಇದನ್ನ ಮಾಡ್ಕೊಳತ್ತೀವಿ ನಾವೀಗ ಫ್ರೈ ಮಾಡ್ಕೊಂಡು ಆಮೇಲೆ ಇದಕ್ಕೆ ರವಾ ಹಾಕೊಂಡ್ಬಿಡೋಣ. ರವಾನು ಸಣ್ಣ ಉರಿ ಮೇಲೆ ಇದನ್ನ ಮಾಡ್ಬೇಕು ಫ್ರೈ ಭಾಳ ತನಕ ರವಾ ಹುರಿಬೇಕು ನೀವು. ಈಗ ನೋಡ್ರಿ ಈ ಬನ್ ಅದು. ಸೊ ತಕೊಂಡ್ಬಿಡೋಣ ಈಗ ಇವನ್ನ. ಈಗ ಇದು ತುಪ್ಪಕ್ಕೆ ಆದೈತೆ ಹೆಂಗು. ಸೊ ಇದ್ರಾಗ ಈಗ ನಾವು ರವ ಹಾಕೊಂಡ್ಬಿಡೋಣ. ಬೊಂಬೆ ರವ ಹಾಕೊಂಡು ಏನು ಮಾಡ್ರಿ ಹಿಂಗೆ ಹಾಕೊಂತನ ಕಲಸ್ರಿ. ಅಂದ್ರೆ ಗಂಟೆ ಗಂಟೆ ಆಗಂಗಿಲ್ಲ, ಒಂದು ಕೈಲಿ ಹಾಕೋರಿ ಇನ್ನೊಂದು ಕೈಲಿ ಹಿಂಗೆ ಕಲಸ್ರಿ. ನೀವು ನೋಡ್ಕೊಂಡು ಇದಕ್ಕೆ ಮತ್ತೆ ತುಪ್ಪ ಈಗ ಆ್ಯಡ್ ಮಾಡ್ಕೋಬೋದು. ಇದನ್ನ ಸಣ್ಣಿಟ್ಟು ಚಂದಂಗೆ ಹುರಿಯೋದು. ಈಗ ನೀವು ರವಾ ತುಪ್ಪ ಹಾಕೊಂಡು ಎಷ್ಟು ಹುರಿತಿರಲ್ಲ ಅಷ್ಟು ಉಂಡೆ ಚಲೋ ಆಗ್ತಾವ, ಆಮೇಲೆ ಸಾಫ್ಟನೂ ಆಗ್ತಾವ. ಒಟ್ಟ ಗಂಟು ಇಲ್ದಂಗ ಇದನ್ನ ಚಂದಂಗ್ ಹುರಿರಿ. ಚಲೋ ವಾಸನೆ ಬರ್ತೈತಿ, ಅವಾಗ ನಿಮಗ ಗೊತ್ತಾಕೈತಿ ರವಾ ಇದನ್ನಾಗೈತೋ ಇಲ್ಲೋ ಚಲೋ ತಂಗ ಹುರಿದೈತೋ ಇಲ್ಲೋ ಅಂತೇಳಿ. ಹಸಕ್ ಬಸಕ್ ಹುರಿಬೇಡ್ರಿ, ಚಲೋ ತಂಗ ಹುರಿರಿ ಇದನ್ನ. ತುಪ್ಪ ನೀವು ಆದಷ್ಟು ಸ್ವಲ್ಪ ಜಾಸ್ತಿ ಹಾಕ್ರಿ. ತುಪ್ಪ ಹಾಕೋದೇನು ಕಂಜೂಸ್ ಮಾಡಬೇಡ್ರಿ, ತುಪ್ಪ ಹಾಕಿದಷ್ಟು ಉಂಡಿ ಚಲೋ ಹಾಕಾವ. ನಾ ನೋಡ್ರಿ ಆಗಲೇ 4 ಚಮಚ ಹಾಕಿದ್ನಿ, ಈಗ ಮತ್ತೊಂದು ಚಮಚ ಹಾಕೊಳತ್ತೀನಿ. ಮತ್ತೆ ಬೇಕಂದ್ರೆ ನಡುವೆ ಆ್ಯಡ್ ಮಾಡೋಣಂತ. ಇಲ್ಲಿ ನಾನು ಗೋಡಂಬಿ ಅಷ್ಟು ತುಪ್ಪದಾಗ ಫ್ರೈ ಮಾಡ್ಕೊಂಡೇನಿ ಅಂದ್ರೆ ಹುರ್ಕೊಂಡೇನಿ. ದ್ರಾಕ್ಷಿ ಇಲ್ಲ ಯಾಕಂದ್ರೆ ಅವು ಡುಮ್ಮ ಬಿಡ್ತಾವ, ಆಮೇಲೆ ಉಂಡಿ ಒಳಗೆ ಅಂಟ್ಕೊಳಂಗಿಲ್ಲ. ಹಂಗಾಗಿ ದ್ರಾಕ್ಷಿ ಮ್ಯಾಲ ಮ್ಯಾಲ ಅಂಟಿಸೋಣ. ಇದನ್ನ ಯಾರಿಗೆ ಬರಂಗಿಲ್ಲಲ್ಲ ಹಂಗ ಅಂದ್ರೆ ನನ್ಗತ್ತೆ ಯಾರು ಫಸ್ಟ್ ಟೈಮ್ ಮಾಡತ್ತಿರಲ್ಲ ಅವರು ಸಹ ಈಸಿಲಿ ಮಾಡ್ಕೋಬಹುದು ನೋಡ್ರಿ. ಸೊ ಅಷ್ಟು ಈಸಿ ಐತಿ. ಆಮೇಲೆ ಐಟಮ್ಸ್ನು ಭಾಳ ಕಡಿಮೆ, ಆಮೇಲೆ ಇವೆಲ್ಲ ಐಟಮ್ಸ್ ಎಲ್ಲಾರ ಮನೆಯಾಗ ಇರತ್ತಾವ. ಸೊ ಹಂಗೇನು ನಿಮಗೆ ತರಾಕ ಹೋಗ್ಬೇಕಂತೇನಿಲ್ಲ. ಸೊ ಮನೆಯಾಗ ಇರತ್ತೈತೆ ಇಷ್ಟು ಐಟಮ್ಸ್ನ ನೀವು ರವಾ ಉಂಡಿ ಚಲೋ ತಂಗ ಮಾಡ್ಕೋಬಹುದು. ಗಮ್ ಅಂತ ಗಮಂಗ್ ವಾಸನೆ ಬಂದ ಕೂಡಲೇ ತೆಗೆದ್ಬಿಡ್ರವ. ಇದನ್ನ ಎಷ್ಟೊತ್ತು ಹುರ್ಕೋಬೇಕು? ಮಿನಿಮಮ್ ಒಂದು 15 ನಿಮಿಷ ಆಕೈತಿ. 15 ನಿಮಿಷ ವಾಸನೆ ಗಮ ಗಮ ವಾಸನೆ ಬರ್ತೈತ್ರಿ. ಅದು ಹತ್ತಿಸ್ಬಾರ್ದಲ್ಲ, ಇದನ್ನ ಹತ್ತಿಸ್ಬಾರ್ದು. ಗಮ ಗಮ ವಾಸನೆ ಬರೋ ಮಟ್ಟ ಹುರ್ಕೋಬೇಕು ನೋಡ್ರಿ ಇದನ್ನ. ಸೊ ಒಂದ್ ಸ್ವಲ್ಪ ನಾ ಹುರಿದ್ನಿ, ಈಗ ಅಜ್ಜಿ ಹುರಿಯತ್ತಾರ. ಯಾಕಂದ್ರೆ ಒಬ್ಬರಿಗೆ ಅದು ಕೈ ನೋಸಕ್ ಚಾಲು ಆಗ್ಬಿಡ್ತೈತಿ. ಸೊ ಹಂಗಾಗಿ ಈಗ ಅಜ್ಜಿ ಹುರಿಯತ್ತಾರ ನೋಡ್ರಿ. ಈಗ ಒಂದ್ ಸ್ವಲ್ಪ ವಾಸನೆ ಬರಕ್ ಚಾಲು ಆಗೈತಿ. ಈಗ ರವಾ ಭಾಳ ಹೋಗ್ತಿದ್ರೆ ಭಾಳ ತನಕ ಆಗ್ತೈತಿ. ಈಗ ನಮ್ದು ರವಾ ಹಂಗೆ ಭಾಳ ಇಲ್ಲ, ಹಂಗಾಗಿ ನಮಗೆ 15 ರಿಂದ ಒಂದು 20 ನಿಮಿಷ ಸಾಕು. ನಿಮ್ದು ರವಾ ಎಷ್ಟು ಐತಿ ಅದ್ರ ಮೇಲೆ ಟೈಮಿಂಗ್ ಬೇಕಾಗ್ತೈತಿ ನೋಡ್ರಿ. ಹೌದಲ್ಲ ಅಜ್ಜಿ, ವಾಸನೆ ಮೇಲೆ ಗೊತ್ತಾಗ್ತದಲ್ಲ. ಗಮ ಗಮ ವಾಸನೆ ಬರ್ತೈತಿ ಹುರಿದದ್ದು. ಸೊ ಗಮ ಗಮ ವಾಸನೆ ಬರ್ತೈತಿ ನೋಡ್ರಿ. ನೀವು ರವಾ ಉಂಡಿ ಮಾಡಾಕತ್ತೀರಂತ ಹೇಳಿ ಮನ್ಯಾಗೆಲ್ಲ ಗೊತ್ತಾಗ್ಬೇಕು ನೋಡ್ರಿ. ಹಂಗೆ ರವಾ ಹುರ್ಕೊಂಡ್ಬಿಡ್ರಿ ನೀವು ಅಂದ್ರೆ ಉಂಡಿ ಭಾರಿ ಅಕ್ಕಾವ. ಹೌದಲ್ಲ ಅಜ್ಜಿ, ಸೊ ಪಂಚಮಿ ಬಂದೈತಿ ಇವ್ರ ಮನ್ಯಾಗ ಆಲ್ರೆಡಿ ನೋಡಪ್ಪ ಉಂಡಿ ಚಾಲು ಮಾಡ್ಯಾರ ಅಂತ ಹೇಳಿ ಓನ್ಯಾಗೆಲ್ಲ ಗೊತ್ತಾಗ್ಬೇಕು ನೋಡ್ರಿ. ಅಷ್ಟು ಚಲೋ ವಾಸನೆ ಬರಬೇಕು, ಹಂಗೆ ಹುರ್ಕೊಂಬಿಡ್ರಿ. ಈಗ ನೋಡ್ರಿ ಆಲ್ಮೋಸ್ಟ್ ನಮ್ದು ರವಾ ಹುರಿಯೋದಾಗೈತಿ. ಸೊ ಅಜ್ಜಿ ಹುರಿಯತ್ತಾರ ಈಗ ಇದನ್ನ. ಇನ್ನೊಂದು 5 ಮಿನಿಟ್ಸ್ ಅಷ್ಟು ಹುರಿದ್ರೆ ಸಾಕಲ್ಲ ಅಜ್ಜಿ. ಇನ್ನೊಂದು 5 ನಿಮಿಷ ಅಷ್ಟು ಹುರಿದು ಇಲ್ಲಿ ಬುಟ್ಟಿ ಇಟ್ಟೇನಿ. ನಿಮಗೆ ಕಾಣಿಸತ್ತೈತಿ ಗೊತ್ತಿಲ್ಲ, ಸೊ ಆಮೇಲೆ ತೋರಿಸ್ತೇನೆ ಅಂತ. ಸೊ ಚಪಾತಿ ಇಟ್ಟನ ಅದು ಬುಟ್ಟಿ ಇಟ್ಟನ ನಮ್ದು. ಸೊ ಅದ್ರಾಗ ತಕೊಂಡ್ಬಿಡ್ತೇನಿ. ತಕೊಂಡೆ ಅಂದ್ರೆ ಉಂಡಿ ಕಟ್ಟಕ್ಕೆ ನಮಗೆ ಇಬ್ರಿಗೂ ಈಸಿ ಆಕೈತಿ. ನಮ್ದು ರವಾ ಎಲ್ಲ ಚಲೋ ಹುರಿದೇವಿ, ವಾಸನೆನು ಮಸ್ತ್ ಬರತೈತಿ. ಈಗ ಇದನ್ನ ಇಲ್ಲಿ ಬುಟ್ಟಿ ಇಟ್ಟೇನಲ್ಲ ಈ ಬುಟ್ಟಾಗ ತಕೊಂಡ್ಬಿಡೋಣಂತ. ತಕೊಂಡು ಇದ್ರಾಗ ಒಂದು ಸ್ವಲ್ಪ ಕೊಬ್ಬರಿ ಬೆಚ್ಚಗೆ ಮಾಡ್ಕೊಳ್ಳೋಣ. ಅವ ರವಾ ಹುರ್ಕೊಂಡಿದ್ದ ಬಾಂಡಿ ಹೆಂಗೂ ಬಿಸಿ ಐತ್ಲ, ಅದರಾಗ ಕೊಬ್ಬರಿನೂ ಸ್ವಲ್ಪ ಹಿಂಗೆ ಬಿಸಿ ಮಾಡ್ಕೋಬೇಕು ಇದನ್ನು. ಕೈ ಬಿಡ್ದಂಗೆ ತಿರು ಅಜ್ಜಿ ಹೇಳತ್ತಾರ ನೋಡ್ರಿ, ಕೈ ಬಿಡ್ದಂಗೆ ತಿರುರಿ ನೀವು. ಸೊ ನಾನು ಇಲ್ಲೇ ಕೈ ಬಿಡ್ದಂಗೆ ತಿರುವಾತೀನಿ. ಹತ್ತು ಬಾಡ್ದಂತಿದ್ ಒಟ್ಟು
ಇದನ್ನೇನ್ ಬಾಳ ತನಕ ಹಿಂಗ್ ಹುರ್ಕೊಳ್ಳೋದೇನಿಲ್ಲ. ಎಷ್ಟೊತ್ತು ಹುರ್ಕೋಬೇಕಂಚಿ ಇದನ್ನ? ಅಷ್ಟೇ ಈಗ ನೋಡ್ರಿ, ಇದು ಚಲೋ ವಾಸನಿ ಬರಾಕತೈತಿ. ಆಮೇಲೆ ಇದ್ ಒಂದ್ ಸ್ವಲ್ಪ ಕಲರ್ನು ಚೇಂಜ್ ಆಗೈತಿ. ಈಗ ಇದನ್ನ ತಕೊಂಡ್ಬಿಡೋಣಂತ. ಇದು ರವಾ ಏನ್ ನಾವು ಹುರಿದಿಟ್ಕೊಂಡೇವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅದರ ಮೇಲೆ ಹಾಕ್ಬಿಡೋಣ. ಈಗ ಇದು ಒಟ್ಟ ಈಗ ಹೊತ್ತಿಲ್ಲ, ಸೊ ಇದನ್ನ ಈಗ ತಕೊಂಡ್ಬಿಡೋಣ. ಇದು ಹುರ್ಕೊಂಡೇವ ನಾವು ಬರೀ ಪಾಕ ಮಾಡ್ಕೊಳ್ಳೋದು ಇಟ್ಕೊಳ್ಳೋಣ. ನಾನು ನಿಮಗೆ ಏನಂದಿದ್ನಿ, ಏಳು ಅಂದಿದ್ನಿ. ಸೊ ಅಜ್ಜಿ ಏನಂತಾರ, ಏಳೂವರೆ ಕಪ್ ಸಕ್ಕರೆ ಹಾಕೋಣ ಅಂತಾರೆ. ಸೊ ಇದ ಕಪ್ಲೆ ನಾ ರವಾ ತಗೊಂಡಿದ್ನಿ. ಈಗ ಇದ ಕಪ್ಲೆ ಏಳೂವರೆ ಕಪ್ ಸಕ್ಕರೆ ಹಾಕೋಣ. ಸೊ ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಮ್ಯಾಲ ಅರ್ಧ. ಸೊ ಏಳೂವರೆ ಕಪ್ ಸಕ್ಕರೆ ಆತ. ಈಗ ಇದು ಸಕ್ಕರೆ ಕರೆಕ್ಟ್ ಆಗುವಂಗನ ನೀರು ಹಾಕೋಬೇಕು. ಈಗ ನೋಡ್ರಿ, ಸಕ್ಕರೆ ಹಾಕೊಂಡೇವ ನಾವು. ಸೊ ಸಕ್ಕರೆ ತೊಯ್ಯುವಂಗ ನೀರು ಹಾಕೊಳ್ಳೋಣ. ಈಗ ಈಗ ನೋಡ್ರಿ, ನಾವು ಇಷ್ಟು ಸಕ್ಕರೆ ಹಾಕೇವಿ. ಸೊ ಅದ್ರಾಗ ಈಗ ಸಕ್ಕರೆ ಆಲ್ಮೋಸ್ಟ್ ಓದೈತೆ, ಹಂಗಾಗಿ ಇದೇನು ಎಕ್ಸ್ಟ್ರಾ ನೀರು ಬೇಡ. ಈಗ ಅಜ್ಜಿ ಅದನ್ನ ಕಲ್ಸಾಕತ್ತಾರ ನೋಡ್ರಿ. ಈಗ ನೋಡ್ರಿ, ಇಲ್ಲೇ ಸಕ್ಕರೆ ಪಾಕ ಮಾಡತ್ತೇವಿ. ಇನ್ನ ಸಕ್ಕರೆ ಕರಗ್ಬೇಕಿದ್ದು, ಆಲ್ಮೋಸ್ಟ್ ಕರಗಾಕ್ ಬಂದೈತಿ ಈಗ. ಸೊ ಇನ್ನ ಸ್ವಲ್ಪ ಕರಗ್ಬೇಕು. ಸಕ್ಕರೆ ಪೂರ್ತಿ ಕರಗಿದ ಮ್ಯಾಲ ಇದಕ್ಕೆ ಏಲಕ್ಕಿ ಪುಡಿ ಹಾಕೊಳ್ಳೋಣ ಲಾಸ್ಟ್ನೇಕ. ಇದು ಅಜ್ಜಿ ನೋಡ್ತಾರ ಅಂದ್ರ ಒಂದೇಳಿ ಇರ್ಬೇಕಂತಿದೆ. ಸೊ ಅವ್ರು ನೋಡ್ತಾರ ಇದನ್ ಪಾಕ್ ಕರೆಕ್ಟ್ ಆಗೈತೋ ಇಲ್ಲೋ ಅಂತ ಹೇಳಿ. ಅವ್ರು ನೋಡಿ ನಿಮಗೂ ತೋರಿಸ್ತಾರ ಹೆಂಗ್ ಮಾಡೋದಂತ ಹೇಳಿ. ನೋಡ್ರಿ, ಇಲ್ಲಿ ಆಲ್ಮೋಸ್ಟ್ ಕರಗೈತಿ, ಇನ್ನು ಸ್ವಲ್ಪ ಕರಗ್ಬೇಕಷ್ಟ. ಇದು ಕರಗಾಕ ಒಂದು 10 ನಿಮಿಷ ತಗೋತೈತಿ. ಅಷ್ಟ್ರಾಗ ಇದನ್ನ ಆಗ್ಬಿಡ್ತೈತಿ, ಸಕ್ಕರೆ ಕರಗ್ ಬಿಡ್ತೈತಿ ನೋಡ್ರಿ 10 ನಿಮಿಷದಾಗ. ಹಿಂಗ ಪಳ ಪಳ ಕುದಿಬೇಕು ನೋಡ್ರಿ ಇದು. ಸೊ ಇನ್ನ ಆನ್ ಬಂದಿಲ್ಲ, ಇನ್ನ ನೀರ್ ನೀರ್ ಐತಿ. ಸೊ ಇನ್ನ ಆನ್ ಬರೋ ಮಟ ಇದನ್ನ ಕುದಿಸ್ಕೊಳ್ಳೋಣ. ಸೊ ಸಣ್ಣ ಇಡ್ರಿ ನೀವು, ಇಲ್ಲ ಉಪ್ಪು ಹೋಗ್ಬಿಡ್ತೈತೆ ಅದ್ ಮತ್ತೆ. ಸಣ್ಣ ಇಟ್ಟ ಇದನ್ನ ಮಾಡ್ಕೋರಿ. ಹಿಂಗ ಗುರು ಬರ್ತೈತಲ್ಲ ಅಜ್ಜಿ, ಇದು ಸಕ್ಕರೆ ಗುರು ಬರ್ತೈತ. ಸೊ ಇದನ್ನ ಬಾಳ ತನಕ ಹಿಂಗೆ ಮಾಡ್ಕೊಂತಿರ್ಬೇಕು. ಅಕ್ಕೈತಿದ ಆಲ್ಮೋಸ್ಟ್ ಈಗ ಸ್ವಲ್ಪ ಬರಾಕತೈತಿ ಪಾಕ. ಸಕ್ಕರೆ ಅಂತೂ ಫುಲ್ ಕರಗೈತ್ರಿ ಈಗ. ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಸೊ ಇಷ್ಟು ಹಾಕೊಳತ್ತೆ ನೋಡ್ರಿ ನಾ ಈಗ ಏಲಕ್ಕಿ ಪುಡಿ. ಈಗಿದ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊರಿ. ಗಟ್ಟಿ ಆಗಾಕತೈತಿ ಈಗ ಇದು. ಸೊ ಪಾಕ ಬರಾತೈತಿ ಈಗ. ಈಗ ನೋಡ್ರಿ, ಸಕ್ಕರೆ ಆಲ್ಮೋಸ್ಟ್ ಪಾಕ್ ಬಂದೈತಿ. ಅಜ್ಜಿ ನಿಮಗೆ ನೋಡಿ ಹೇಳ್ತಾರ ಅದನ್ನ. ಹೆಂಗ ಗೊತ್ತಾಕೈತ ಅಜ್ಜಿ ಅದ? ಹೆಂಗ ಒಂದ್ ಎಳೆ ಬರ್ಬೇಕದು, ಹೆಂಗ ಹೇಳುದ್ ನೋಡ್ಬೇಕು. ಒಂದ್ ಎಳೆ ಬಂತಿಲ್ಲ ಈಗ, ಹಂಗ ಬಂದ ಕೂಡ ಅದ ನಿಂದ ತೋರಿಸ್ ತೆಳಗ್ ಮಾಡ್ ಕೈ, ಅವ್ರಿಗೆ ಗೊತ್ತಾಗವಲ್ತ. ಹಾ ರೀ, ಇನ್ನ ಕೈ ತೆಳಗ್ ಮಾಡ. ಹಾ ರೀ, ಈಗ ತೋರಿಸ್ ಅವ್ರಿಗೆ ನೋಡು, ಎಳೆ ಬಂತಿಲ್ಲ ಈಗ. ಇನ್ನ ಕರೆಕ್ಟ್ ಆಗಿ ತೋರಿಸ್ ಅದು ವಿಡಿಯೋ. ಇನ್ನ ತೆಳಗ್ ಹಿಡಿ, ಕೈ ತೆಳಗ್ ಹಿಡಿ. ಹಾ ರೀ, ಅಂದ್ರೆ ನಿಮ್ ಮ್ಯಾಲ ಹಿಡಿದ್ರೆ ಕ್ಯಾಮ್ರಾನ ಕವರ್ ಆಗಂಗಿಲ್ಲ. ಹೆಂಗ ಮ್ಯಾಲ ಬರ್ಬೇಕಿದ್ ಒಂದಕ್ಕೊಂದು. ಸೊ ನೋಡ, ನಿಮಗೆ ಕಾಣಿಸಾದ ಅನ್ಕೋತೀನಿ. ಅಜ್ಜಿ ಹಿಂಗ ಹಿಡಿದ್ ಹಿಂಗ ಹೇಳತ್ತಾರಲ್ಲ, ಹಿಂಗ ಸಕ್ಕರೆ ಹಿಂಗ ಬರಾಕತೈತಿ ಅದ್ಮೇಲೆ ನೋಡ್ರಿ. ನಿಮ್ಗೆ ಕಾಣಕತ್ತಿಲ್ವ? ಹಾಂ, ಹಿಂಗ ಬಿಡ್ಬೇಕು ಅದ ಹೇಳಿ. ಹ್ಞೂ, ಈಗ ಪಾಕ್ ರೆಡಿ ಆಯ್ತು ನೋಡ್ರಿ ನಮ್ದು. ಈಗ ಬಂದ್ ಮಾಡ್ಕೊಂಬಿಡೋಣ ಇದನ್ನ. ಈಗ ನೋಡ್ರಿ, ರವಾ ಮತ್ತು ಕೊಬ್ಬರಿ ಏನು ಹಾಕೇವಲ್ಲ ಎಲ್ಲ ಕೂಡಿ ಮಿಕ್ಸ್ ಮಾಡ್ಬೇಕು ಇದನ್ನ. ಕೊಬ್ಬರಿ ಒಂದು ಕಡೆ, ರವಾ ಒಂದು ಕಡೆ ಆಗ್ಬಾರ್ದು. ಸೊ ಇದನ್ನೆಲ್ಲ ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಡೋಣ. ಆತಲ್ಲ ಜಿ, ಈಗ ಇದಕ್ಕೆ ಪಾಕ ಹಾಕೊಳ್ಳೋಣ. ನೋಡ್ರಿ, ಈಗ ಎಲ್ಲ ಮಿಕ್ಸ್ ಆಗೈತಿ ಇದು. ಸೊ ಇದಕ್ಕೆ ನಾವೀಗ ಪಾಕ ಮಿಕ್ಸ್ ಮಾಡ್ಕೊಳ್ಳೋಣಂತ. ಹಾಕ್ಲಿ ಪಾಕ? ಹಾಕಿ.
ನೋಡ್ರಿ ಪಾಕ ಹಾಕ್ಕೊಳತೀನಿ ನೋಡಜ್ಜಿ ಸಾಕ ನೋಡ ಸೊ ಪಾಕ ಹಾಕ್ಕೊಂಡೇವಿ ಈಗ ಇಷ್ಟೈತಿದ ನೋಡು ನಿನ್ನ ಇದನ್ನ ಎದಕ್ಕೆ ಯೂಸ್ ಮಾಡ್ಕೊಳ್ಳೋದು ಅಂಥೇಳಿ ಈಗ ಅಜ್ಜಿ ನೋಡ್ರಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳಕತ್ತಾರ ದ್ರಾಕ್ಷಿ ಗೋಡಂಬಿ ಮ್ಯಾಲ ಹಚ್ಚನೋ ಇಲ್ಲಿ ಹಾಕಿಬಿಡುನೋ ಗೋಡಂಬಿಗೆ ಹಾಕ ದ್ರಾಕ್ಷಿ ಮ್ಯಾಲ ಹಚ್ಚನೋ ಅಜ್ಜಿ ನೋಡ್ರಿ ಈಗ ಕಲಿಸ್ಕೊಳ್ಳನು ಗೋಡಂಬಿ ಹಾಕೊಂಡು ಅನ್ನತ್ತಾರ ಸೊ ಹಂಗಾಗಿ ಗೋಡಂಬಿ ಹಾಕೊಂತಡ್ರಿ ಇದ್ರಾಗಿ ಸೊ ಇವು ಗೋಡಂಬಿ ಅದಾವಲ್ಲ ಇವನ್ ಹಾಕೊಂಡ್ಬಿಡು ಇದ್ರಾಗ ಪಾಕ ಹಾಕುವ ಈಗ ನೋಡ್ರಿ ಇನ್ನೆರಡು ಪಾಕ ಹಾಕ್ಬೇಕಂತ ಸೊ ಇನ್ನೆರಡು ಲೀಟ್ ಪಾಕ ಹಾಕೊಳ್ಳೋಣ ನೋಡಜ್ಜಿ ಹಾಕ ನೋಡ ಹಾಕಲೇ ಇನ್ನೆರಡು ಸಾಕು ಹಾಕಿರ ಸ್ವಲ್ಪ ಸೊ ಇಷ್ಟು ಪಾಕ್ ಹಿಡಿತು ನೋಡ್ರಿ ಅದಕ್ಕೆ ಚಲೋ ಹೊತ್ತಂಗ ಮಿಕ್ಸ್ ಮಾಡ್ಕೊರಿ ಅದನ್ನ ಗಂಟಿಲ್ದಂಗೆ ಈಗ ನೋಡ್ರಿ ಅಜ್ಜಿ ಚಲೋ ತಂಗ ಅದನ್ನ ಮಿಕ್ಸ್ ಮಾಡ್ಕೊಂಡಾರ ಈಗ ಅದನ್ನ ಒಂದು ಸ್ವಲ್ಪ ತಣ್ಣಗೆ ಆಗಾಕ್ ಬಿಡ್ಬೇಕು ಇದೇನು ಲಘು ತಣ್ಣಗೆ ಹಾಕೈತಂತ ಮೋಸ್ಟ್ಲಿ ಒಂದು 10-15 ನಿಮಿಷ ಹಾಕಲೋ ಈಗ ಆಡ್ತೈತಿ ಇಷ್ಟೊತ್ತು ಆರಿದ ಕೂಡಲೇ ಆರಿದ ಕೂಡಲೇ ಪಟ ಪಟ ಉಂಡಿ ಕಟ್ಟೋನಂತ ಸೊ ಬರ್ರಿ ಈಗ ಇದನ್ನೆಲ್ಲ ತಣ್ಣಗೆ ಆದ್ಮೇಲೆ ನಾನು ನಿಮಗೆ ತೋರಿಸ್ತೇನಂತ ನೀವು ಉಂಡಿಟ್ಟಿಲ್ಲ ಅದು ಬರ್ರಿ ಉಂಡಿ ರೆಡಿ ಆಗಲಿ ನೀವು ಉಂಡಿ ತಿನ್ನಕ್ಕೆ ಬರುವಂತೀರಿ ಆಮೇಲೆ ಮಾಡ್ಕೊಂಡು ಹೆಂಗಾಗೈತೆ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ರವ ಕಲಿಸ್ದಂಗೆ ಪಾಕ್ನ್ಯಾಗ ಗಟ್ಟಿ ಆಗ್ಬೇಕು ಮೆತ್ತಗೆ ಆಗ್ತಾವ ಉಂಡಿ ಈಗ ಅಜ್ಜಿ ಕಲ್ಸಾತಾರ ನೋಡ್ರಿ ಹಿಂಗೆ ಮಾಡಿದ ಕೂಡಲೇ ಗಟ್ಟಿ ಆಗ್ತೈತಿ ಗಟ್ಟಿಯಾಗಿ ಉಂಡಿ ಕವಂಗು ಅಷ್ಟು ಬರ್ತಾವೆ ಚಲೋ ಆಗ್ತಾವೆ ಮೆತ್ತಗೆ ಆಗ್ತಾವೆ ಈಗ ನೋಡ್ರಿ ಉಂಡಿ ಕಟ್ಟು ಹದಕ್ಕೆ ಬಂದಿರ್ತದ ಅಜ್ಜಿ ನಾನು ಒಂದಿಟ್ಟು ಕೈಗೆ ತುಪ್ಪ ಹಚ್ಕೊಂಡು ಇನ್ನು ಉಂಡಿ ಮಾಡಕ್ಕೆ ಚಾಲು ಮಾಡ್ತೇವಂತ ಅಜ್ಜಿ ಇಡಿ ಅಜ್ಜಿ ನೋಡ್ರಿ ಸ್ವಲ್ಪ ಹಾಕನತ ಸೊ ಸ್ವಲ್ಪ ಹಚ್ಕೊಂಡು ಈಗ ಉಂಡಿ ಕಟ್ಟೋನಂತ ಬಿಸಿ ಬಿಸಿ ಇರ್ತಿರ್ಲ ಹಂಗಾಗಿ ಉಂಡಿ ನೋಡ್ರಿ ಪಟ ಪಟ ಹಿಂಗೆ ಬರ್ತಾವ ನೀವು ಹೆಂಗೆ ಕೈ ಇದನ್ನು ಮಾಡ್ತೀರಿ ಹಂಗೆ ಶೇಪ್ ಬರ್ತಾವ ನೋಡ್ರಿ ಅವ ಈಗ ನೋಡ್ರಿ ಇಷ್ಟು ಉಂಡಿ ರೆಡಿ ಆದವು ನನಗೆ ದ್ರಾಕ್ಷಿ ಯಾಕೋ ಹಚ್ಚಾಕ ಬರವಲ್ತ ಅಜ್ಜಿನ ಹಚ್ಚಾಕತ್ತಾರ ಸೊ ನಾ ಮಾಡಿದ ದ್ರಾಕ್ಷಿ ಉಂಡಿಗೆ ಮ್ಯಾಲ ದ್ರಾಕ್ಷಿ ಇಲ್ಲ ಅಜ್ಜಿ ಮಾಡಿದ ಉಂಡಿಗೆ ಮ್ಯಾಲ ದ್ರಾಕ್ಷಿ ಅದಾವ ನೋಡ್ರಿ ಸೊ ಬರ್ರಿ ಈಗ ಪಟ ಪಟ ಉಂಡಿ ಕಟ್ಟುನಂತ ಮತ್ತೆ ಗಟ್ಟಿ ಆದ್ರೆ ಅದು ಚಲೋ ತಂಗ ಆಗೋದಿಲ್ಲ ಕಟ್ಟಾಕ ಹಂಗಾಗಿ ಉಂಡಿ ಕಟ್ಟುನಿ ಈಗ ನೋಡ್ರಿ ಇಷ್ಟು ಉಂಡಿ ಅದು ನಮ್ಮ ಸೊ ಇನ್ನೊಂದು ಸ್ವಲ್ಪ ಐತಿದ ರವ ಉಂಡಿ ಕಟ್ಟಿದ್ವಿ ಅಂದ್ರೆ ಭಾಳ ಮಾಡಿ ಇನ್ನೊಂದು 4-5 ಅಕ್ಕವನು ಸೊ ಉಂಡಿ ಅಷ್ಟು ರೆಡಿ ಅಕ್ಕಾವ ಸೊ ಪೂರ ರೆಡಿ ಆದ್ಮೇಲೆ ತೋರಿಸ್ತೇನೆ ನಾನು ನಿಮಗೆ ಹೆಂಗಾಗ್ಯಾವ ಅಂತ ಹೇಳಿ ಈಗ ನೋಡ್ರಿ ನಮ್ಮ ಉಂಡಿ ಎಲ್ಲ ರೆಡಿ ಆಗ್ಯಾವ ನಾ ಇಲ್ಲೇ ಜೋಡಿಸಿಟ್ಟೇನಂತ ನೋಡಾಕ್ನು ಮಸ್ತ್ ಆಗ್ಯಾವ ಆಮೇಲೆ ತಿನ್ನಾಕ್ನು ಭಾಳ ಪಳ್ಳಾಗ್ಯಾವ ಭಾಳ ಟೇಸ್ಟಿ ಆಗ್ಯಾವ ನೀವು ಇಷ್ಟು ಕೆಲವು ಐಟಮ್ಸ್ ಯೂಸ್ ಮಾಡ್ಕೊಂಡು ಹಿಂಗೆ ಮನ್ಯಾಗ ಮಾಡಿ ನೋಡ್ರಿ ಹುಡುಗರು ಸೇರ್ತೈತಿ ಅಂತ ತಿಂತಾರ ಆಮೇಲೆ ಮನ್ಯಾಗ ಎಲ್ಲರೂ ಪ್ರೀತಿಯಿಂದ ತಿಂತಾರ ಹಿಂಗೆ ಮಾಡ್ಕೊಂಡು ಹೆಂಗಾಗೈತೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ನಿಮ್ಮ ರಿಪ್ಲೈ ಹೇಳ್ರಿ ಯಾಕಂದರೆ ಅಜ್ಜಿಗೆ ತೋರಿಸ್ತೇನಂತ ಅದನ್ನು ಉಂಡಿ ನೋಡ್ರಿ ಈಗ 1 ಕಿಲೋದಷ್ಟು ಮಾಡೀವಿ 30-35 ಉಂಡಿ ಆಗ್ಯಾವೆ ರುಚಿಯಾಗ್ಯಾವು ನೀವು ಮನೆ ಮಾಡಿ ನೋಡ್ರಿ ಟೇಸ್ಟ್ ಆಗ್ತಾವೆ ಮಕ್ಕಳಿಗೂ ಹಿತ ಇಂಟಾವು ಹೊರಗಿನ ತಿನ್ನಿಸ್ ತಿನ್ನೋಕ್ಕಿಂತಲೂ ಮನೆಯಾಗ ಹಿಂಗೆ ಮಾಡಿಕೊಡ್ಬೇಕು ಮಕ್ಕಳಿಗೆ ಮನೆ ತುಪ್ಪ ಅದವ ಎಲ್ಲ ಇರ್ತದೆ ಸಾಮಗ್ರಿ ಮಾಡಿರಿ ನೀವು ಮಾಡಿ ಟೇಸ್ಟ್ ಹೆಂಗೈತೆ ಅಂತ ತಿಳಿಸ್ರಿ ನಮ್ಗೆ ಸೊ ನೋಡ್ರಿ ಹಿಂಗಾಗ್ಯಾವೀಗ ಇಷ್ಟುಂಡಿ ರೆಡಿ ಆಗ್ಯಾವ ನನ್ನ ಹಸ್ಬೆಂಡಿಗೆ ಕೇಳೋನು ಈಗ ಅವ್ರ ಆಫೀಸಿಂದ ಬಂದಾರ ಸೊ ಅವರಿಗೆ ಟೇಸ್ಟ್ ಕೇಳೋಣ ಅಂತ ನಾನು ಟೇಸ್ಟ್ ಮಾಡಿ ನೋಡಿದೆ
ಅಂದ್ರೆ ಅದಾಗಳೆ ಸಕ್ಕರೆ ಆಗೈತೋ ಇಲ್ಲೋ ಅಂತ ಹೇಳಿ ಪಾಕ ಮಿಕ್ಸ್ ಮಾಡತ್ತಿದ್ವಲ್ಲ ಅವಾಗ ಸಪ್ತಿನ ನೋಡಿದೆ. ಸೊ ಸಕ್ಕರೆ ಬರಬರಿ ಆಗಿತ್ತು. ಸೊ ಹಿಂಗಾಗ್ಯಾವ ನೋಡ್ರಿ ನಮ್ಮ ಅಂದ್ರೆ ರವೆ ಉಂಡಿ. ನೀವು ಇವನ್ನ ಮನ್ಯಾಗ ಮಾಡ್ಕೊಂಡ್ ತಿನ್ರಿ, ಆಮೇಲೆ ಹೆಂಗಾಗೈತೆ ಅನ್ನೋದ ಕಮೆಂಟ್ ಸೆಕ್ಷನ್ ಒಳಗ ಹೇಳ್ರಿ ನಮಗ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಇಲ್ಲ ಈಗ ಸಬ್ಸ್ಕ್ರೈಬ್ ಮಾಡ್ರಿ, ಯಾಕಂದ್ರೆ ಚಲೋ ಚಲೋ ಕಂಟೆಂಟ್ ಬರ್ತಾವ. ಆಮೇಲೆ ಇಂಥವ್ ರೆಸಿಪಿ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಒಳಗ ಹೇಳ್ರಿ. ನೋಡ್ರಿ ಅಜ್ಜಿ ಹೇಳತ್ತಾರ ಹಗಲೆಲ್ಲ ನೀವು ಮಾಡ್ರಿ ಅಂತ. ಸೊ ಮಾಡಿ ಹೆಂಗಾಗ್ಯಾವ ಅಂತ ಹೇಳಿ ನಿಮ್ಮ ಒಪಿನಿಯನ್ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ.